ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ವಾರಗಳು ಉಳಿದುಕೊಂಡಿದ್ದು. 11ನೇ ವಾರದಲ್ಲಿ ಚೈತ್ರಾ ಕೋಟೂರ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಹಾಗಾದ್ರೆ 12ನೇ ವಾರ ಮನೆಯಿಂದ ಒಬ್ಬ ಸ್ಪರ್ಧಿ ಆಚೆ ಬರ್ತಾರಾ ಅಥವಾ ನೇರವಾಗಿ ಸೀಕ್ರೆಟ್ ರೂಮ್ಗೆ ಹೋಗ್ತಾರಾ, ಈ ಎಲ್ಲ ಮಾಹಿತಿಯನ್ನ ಹೇಳ್ತೀವಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಈಗಾಗಲೇ ಬಿಗ್ ಬಾಸ್ ಮನೆಯಿಂದ 10 ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಉಳಿದ 10 ಜನರ ಪೈಕಿ ಒಬ್ಬರು ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನ ಪಡೆಯಲಿದ್ದಾರೆ. ಆ ಸ್ಪರ್ಧಿ ಯಾರು ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ಆದ್ರೆ 11ನೇ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕೋಟೂರ್ ಹೊರ ಹೋಗುವಾಗ ನೇರವಾಗಿ ದೀಪಿಕಾ ದಾಸ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಅದೇ ರೀತಿ ಉಳಿದ ಸ್ಪರ್ಧಿಗಳ ಆಯ್ಕೆಯ ಅನುಸಾರ ಕಿಶನ್, ಹರೀಶ್ ರಾಜ್, ಚಂದನ, ಭೂಮಿ ಶೆಟ್ಟಿ, ಚಂದನ್ ಆಚಾರ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಈ 6 ಜನರ ಪೈಕಿ ಒಬ್ಬರು ಪಯಣ ಮುಕ್ತಾಯವಾಗಲಿದೆ ಅಥವಾ ನೇರವಾಗಿ ಸೀಕ್ರೆಟ್ ರೂಮ್ ಪ್ರವೇಶ ಮಾಡಲಿದ್ದಾರೆ. ಹೌದು, ಈ ಬಾರಿಯ ಸೀಸನ್ ಅಲ್ಲಿ ಯಾರನ್ನು ಕೂಡ ಸೀಕ್ರೆಟ್ ರೂಮ್ಗೆ ಕಳುಹಿಸಿಲ್ಲ. ಅದರ ಬದಲು ಹರೀಶ್ ರಾಜ್ ಅವರನ್ನ ಎಲಿಮಿನೇಟ್ ಅಂತ ಹೇಳಿ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ದು ಬಿಟ್ರೆ ಅದು ಸೀಕ್ರೆಟ್ ಟಾಸ್ಕ್ ಆಗಿರಲಿಲ್ಲ. ಹಾಗಾಗಿ ಆ 6 ಜನರ ಪೈಕಿ ಒಬ್ಬರು ಸೀಕ್ರೆಟ್ ರೂಮ್ಗೆ ಹೋಗಲಿದ್ದಾರೆ. ಹೌದು, ಯಾರು ಏನೇ ಅಂದರೂ ಕೂಡ ಚಂದನ ಆಚಾರ್ ಸ್ಟ್ರಾಂಗ್ ಸ್ಪರ್ಧಿ, ಯಾರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡದೆ ಒಬ್ಬಂಟಿಯಾಗಿ ಆಟ ಆಡ್ತಿದ್ದಾರೆ. ಇವರ ಆಟ ಕೆಲವರಿಗೆ ಇಷ್ಟವಾದ್ರೆ ಇನ್ನು ಹಲವರಿಗೆ ಇಷ್ಟವಾಗದೇ ಇರಬಹುದು. ಇನ್ನುಳಿದವರು ಕೂಡ ವೀಕ್ಷಕರ ಪ್ರೀತಿಯನ್ನ ಸಂಪಾದಿಸಿಕೊಂಡಿದ್ದಾರೆ. ಆದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಸೀಕ್ರೆಟ್ ರೂಮ್ಗೆ ಹೋಗಬಹುದಾದ ಸ್ಪರ್ಧಿಗಳು ದೀಪಿಕಾ ದಾಸ್, ಚಂದನ್ ಆಚಾರ್, ಚಂದನ, ಈ ಮೂವರಲ್ಲಿ ಒಬ್ಬರು ಸೀಕ್ರೆಟ್ ರೂಮ್ ಪ್ರವೇಶ ನೀಡಬಹುದು ಅಥವಾ ಚಂದನ, ಭೂಮಿ ಶೆಟ್ಟಿ, ಕಿಶನ್ ಈ ಮೂವರಲ್ಲಿ ಒಬ್ಬರು ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.